ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಮನುಷ್ಯನ ಬದುಕನ್ನ ಹೀಗೆ ಅಂತ ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನೋಡಿ, ಈ ಕ್ಷಣ ಚೆನ್ನಾಗಿದ್ದಂಥವರಿಗೆ ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಟಿ ಹೇಮಾ ಚೌಧರಿ ಇತ್ತೀಚೆಗಷ್ಟೇ ಹಿರಿಯ ನಟಿ ಲೀಲಾವತಿ ವಿಧಿವಶರಾದ್ರು. ಅದಾದ ಬಳಿಕ 11 ದಿನಕ್ಕೆ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ನೀವು ಒಂದಷ್ಟು ಜನ ಹೇಮಾ ಚೌಧರಿಯವರನ್ನ ಲೀಲಾವತಿಯವರ ಮನೆಯಲ್ಲಿ ನೋಡಿರಬಹುದು. ಹೌದು, ಲೀಲಾವತಿಯವರ ಮನೆಗೆ ಭೇಟಿ ಕೊಟ್ಟಿದ್ರು. ವಿನೋದ್ ರಾಜ್ ಹಾಗೆ ಅವರ ಪತ್ನಿ ಇಬ್ಬರನ್ನು ಕೂಡ ಮಾತನಾಡಿಸಿ ಅವರಿಗೆ ಸಾಂತ್ವನದ ಮಾತನ್ನ ಹೇಳಿದ್ರು. ಅಲ್ಲಿ ತುಂಬಾನೇ ಲವಲವಿಕೆಯಿಂದ ಖುಷಿಯಾಗಿ ಆಕ್ಟಿವ್ ಆಗಿ ಯಾವುದೇ ಆರೋಗ್ಯ ಸಮಸ್ಯೆಯೂ ಕೂಡ ಇಲ್ಲದಂತೆ ಇದ್ದಂಥವರು ಹೇಮಾ ಚೌಧರಿ. ಲೀಲಾವತಿಯವರ ಮನೆಯಿಂದ ಸೀದಾ ತಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ನಟಿ ಹೇಮಾ ಚೌಧರಿ ಆರೋಗ್ಯದಲ್ಲಿ ಏರುಪೇರಾಗಿದೆ, ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರಂಭದಲ್ಲಿ ಎಲ್ಲರೂ ಕೂಡ ಅಂದುಕೊಂಡ್ರು, ಹೊರಗಡೆ ಓಡಾಡಿ ಬಂದ್ರಲ್ಲ, ಹೀಗಾಗಿ ಸ್ವಲ್ಪ ಏನೋ ಟೈರ್ಡ್ ಆಗಿರಬಹುದು, ಸ್ವಲ್ಪ ಏನಾದರೂ ಸಮಸ್ಯೆ ಆಗಿರಬಹುದು ಅಂತ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಆಸ್ಪತ್ರೆಗೆ ದಾಖಲಿಸಿದ ನಂತರ ಗೊತ್ತಾಗಿದ್ದೇನಪ್ಪ ಅಂದ್ರೆ, ಅವರಿಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂತ. ಹೆಚ್ಚು ಕಡಿಮೆ 2 ದಿನ ಆಯ್ತು, ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗೋದಿಕ್ಕೆ ಶುರುವಾಗಿದೆ. ಯಾರಿಗೆ ತಾನೇ ನಂಬೋದಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ದು, ಮನುಷ್ಯನ ಬದುಕನ್ನು ನಾವು ನಿರ್ಧಾರ ಮಾಡಬೇಕಾಗೋದಿಲ್ಲ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ. ಲೀಲಾವತಿಯವರ ಮನೆಯಲ್ಲಿ ಅಷ್ಟು ಲವಲವಿಕೆಯಿಂದ ಇದ್ದಂಥವರು, ಎಲ್ಲರನ್ನೂ ಕೂಡ ಅಷ್ಟು ಚೆನ್ನಾಗಿ ಮಾತನಾಡಿಸಿದಂಥವರು, ಮನೆಗೆ ಬಂದು ಕುಸಿದು ಬೀಳ್ತಾ ಇದ್ದಾಗ ಎಲ್ಲರೂ ಅಂದ್ಕೊಂಡ್ರು ಬಿಸಿಲಿಗೆ ಹೊರಗಡೆ ಹೋಗಿ ಬಂದ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಕುಸಿದು ಬಿದ್ದರು ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ಬ್ರೈನ್ ಹ್ಯಾಮರೇಜ್ ಆಗಿ ಹೋಗ್ಬಿಟ್ಟಿದೆ, ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಸದ್ಯ ಅವರನ್ನ ICUನಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 68 ವರ್ಷದ ಹೇಮಾ ಚೌಧರಿ ಯಾವುದೇ ರೀತಿಯ ಚಿಕಿತ್ಸೆಗೂ ಕೂಡ ಸ್ಪಂದಿಸ್ತಾ ಇಲ್ಲ. ಅವರ ಆರೋಗ್ಯ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಸದ್ಯಕ್ಕೆ ತೀರಾ ಗಂಭೀರ ಸ್ಥಿತಿಯಲ್ಲಿ ಇದೆ. ಆ ಕುಟುಂಬಸ್ಥರು ಸಹಜವಾಗಿ ಆತಂಕಕ್ಕೀಡಾಗಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚದಂಥ ಪರಿಸ್ಥಿತಿಯಲ್ಲಿ ಕುಟುಂಬಸ್ಥರಿದ್ದಾರೆ. ಯಾಕಂದರೆ ಅವರ ದೇಹ ಯಾವುದೇ ಚಿಕಿತ್ಸೆಗೂ ಕೂಡ ಸ್ಪಂದಿಸ್ತಾ ಇಲ್ಲ. ಸದ್ಯ ಅವರ ಮಗ ಐರ್ಲೆಂಡ್ನಲ್ಲಿ ಇದ್ದಾರೆ, ಹೀಗಾಗಿ ಅವರ ಮಗನಿಗೋಸ್ಕರ ಇಡೀ ಕುಟುಂಬಸ್ಥರು ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹೇಮಾ ಚೌಧರಿ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿಕೊಳ್ಬೇಕು. ಅದರ ಹೊರತಾಗಿ ಇನ್ಯಾವುದೇ ಆಯ್ಕೆಯೂ ಕೂಡ ಇಲ್ಲ. ಇನ್ನೇನಾದರೂ ಮೆಡಿಕಲ್ ಮಿರಾಕಲ್ ಆದರೆ ಮಾತ್ರ ಹೇಮಾ ಚೌಧರಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅವರ ಆರೋಗ್ಯ ಸ್ಥಿತಿ ಅಷ್ಟರ ಮಟ್ಟಿಗೆ ಗಂಭೀರ ಆಗಿದೆ. ಇನ್ನು ಸಾಧಾರಣವಾಗಿ ಬ್ರೈನ್ ಹ್ಯಾಮರೇಜ್ ಆಯಿತು ಅಂತಾದರೆ, ಅಂದರೆ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗೋದಕ್ಕೆ ಶುರುವಾಯಿತು ಅಂದರೆ ಉಳಿಸ್ಕೊಳ್ಳೋದು ಭಾಳನೇ ಕಷ್ಟ. ಬಹಳ ಅಂದರೆ ಭಾಳನೇ ಕಷ್ಟ. ತುಂಬ ಜನರಿಗೆ ಆ ರೀತಿಯಾಗಿ ಆಗಿದೆ. ಅಂಥವ್ರು ಉಳಿದಿದ್ದು ಕೂಡ ತೀರಾ ಅಪರೂಪ. ಹೀಗಾಗಿ ಕುಟುಂಬಸ್ಥರಿಗೆ ಆತಂಕ ಶುರುವಾಗಿದೆ. ಮುಂದೆ ತೀರಾ ಅಚ್ಚರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ತುಂಬ ದಿನ ಏನಾದರೂ ಹಾಸಿಗೆ ಹಿಡಿದಿದ್ದು ಅಥವಾ ತೀರಾ ಹಿಂದೆಯೋ ಅನಾರೋಗ್ಯ ಸಮಸ್ಯೆ ಇತ್ತು ಅಂತ ಅಂದಾಗ ಬ್ರೈನ್ ಹ್ಯಾಮರೇಜು ಇನ್ನೊಂದಾದಾಗ ನಂಬಬಹುದು ಅನ್ಬೋದು. ಆದರೆ ಅಷ್ಟು ಆಕ್ಟಿವ್ ಆಗಿದ್ದಂಥವರು, ಅಷ್ಟು ಲವಲವಿಕೆಯಿಂದ ಇದ್ದಂಥವರಿಗೆ ಇದ್ದಕ್ಕಿದ್ದ ಹಾಗೆ ಬ್ರೈನ್ ಹ್ಯಾಮರೇಜ್ ಆಗುತ್ತೆ ಅಂದರೆ ಏನು ಹೇಳಬೇಕು ಹೇಳಿ? ಈ ಕಾರಣಕ್ಕಾಗಿ ಹೇಳೋದು, ಈಗಂತೂ ಯಾವುದನ್ನು ಹೇಗೆ ಏನು ಎತ್ತ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಇರುವಷ್ಟು ದಿನ, ಇರುವಷ್ಟು ಸಮಯ, ಇರುವಷ್ಟು ಕ್ಷಣ ನಾವು ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಷ್ಟೇ. ಯಾಕಂದರೆ ಯಾವಾಗ ಏನು ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಇದೇ ಸಂದರ್ಭದಲ್ಲಿ ನಾವು ಹೇಮಾ ಚೌಧರಿಯವ್ರನ್ನ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದರೆ ನಾವು ಸಾಧಾರಣವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ನಟ ನಟಿಯರು ಇವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವರ ಸಾಧನೆಯನ್ನು ಹಾಡಿ ಹೊಗಳುತ್ತಿರ್ತೀವಿ, ಅವ್ರ ಬಗ್ಗೆ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡ್ತಿರ್ತೀವಿ. ಆದರೆ ಇಂತಹ ನಟಿಯರ ಬಗ್ಗೆ ನಾವು ಮಾತನಾಡಿದ್ದು ತೀರಾ ಕಡಿಮೆ. ಆದರೆ ಹೇಮಾ ಚೌಧರಿ ಅವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ, ಅದ್ಭುತವಾದಂತಹ ನಟಿ ಹೇಮಾ ಚೌಧರಿ ಹೆಚ್ಚು ಕಡಿಮೆ 200 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಈಗಿನ ಸಿನಿಮಾ ನೋಡುಗರಿಗೆ ಹೇಮಾ ಚೌಧರಿ ಅಂದಾಗ ಒಂದಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ವಿಲನ್ ಪಾತ್ರದಲ್ಲಿ ನೋಡಿರ್ತೀರಿ, ಅತ್ತೆ ಪಾತ್ರದಲ್ಲೋ ಅಥವಾ ವಿಲನ್ ತಾಯಿ ಪಾತ್ರದಲ್ಲೋ ಇಂಥದ್ರಲ್ಲಿ ಗಮನಿಸಿರ್ತೀರಿ. ಆದರೆ ಅವರ ಸಿನಿಮಾ ಪರಂಪರೆ ಅಥವಾ ಸಿನಿಮಾ ಹಿನ್ನೆಲೆಯನ್ನು ಗಮನಿಸಿದಾಗ ಓರ್ವ ಅತ್ಯದ್ಭುತವಾದಂಥ ನಟಿ. ಕನ್ನಡ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೇ ಬೇರೆ ಬೇರೆ ಭಾಷೆಗಳಲ್ಲಿ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಎಲ್ಲ ಭಾಷೆಗಳಲ್ಲೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂಥ ನಟಿ. ಆದರೆ ಮೂಲತಃ ಅವರು ಕರ್ನಾಟಕದವರಲ್ಲ.
ನಾವೆಲ್ಲರೂ ಕೂಡ ಅವ್ರನ್ನ ಕನ್ನಡಿಗರೇ ಅಂತ ಸ್ವೀಕರಿಸಿ ಬಿಟ್ಟಿದ್ವಿ, ಯಾಕಂದ್ರೆ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದು ಅವರು ಕನ್ನಡದಲ್ಲೇ. ಹೀಗಾಗಿ ಅವ್ರ ಬದುಕಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ವಿಚಾರವ ಒಂದಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಒಂದು ಕಡೆ ಹೇಮಾ ಚೌಧರಿ ಮೂಲತಃ ಆಂಧ್ರ ಪ್ರದೇಶದವರು, ಅವರ ತಾಯಿ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದ ಕಾರಣಕ್ಕಾಗಿ ಹೇಮಾ ಚೌಧರಿ ಕೂಡ ತುಂಬ ಚಿಕ್ಕ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಆರಂಭದಲ್ಲಿ ಕೂಚಿಪುಡಿ ಕಲಾವಿದೆ ಆಗಿದ್ದರು. 600 ಅಧಿಕ ವೇದಿಕೆಗಳಲ್ಲಿ ಶೋವನ್ನು ಕೊಟ್ಟಂಥವರು ಹೇಮಾ ಚೌಧರಿ. ಅದಾದ ಬಳಿಕ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ, ತೆಲುಗು ಸಿನಿಮಾ ಇಂಡಸ್ಟ್ರಿ, ಅದು ಕೂಡ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾರೆ. ನಾನು ಅದಕ್ಕೆ ಹೇಳಿದ್ದು, ನಿಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರ್ತೀರಿ ಹೇಮಾ ಚೌಧರಿ ಅಂದರೆ ಪೋಷಕ ನಟಿ, ಹೇಮಾ ಚೌಧರಿ ಅಂದರೆ ಕೇವಲ ವಿಲನ್ ಅಥವಾ ನೆಗೆಟಿವ್ ಪಾತ್ರಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳೋರು ಅಂತ. ಆದರೆ ಹೇಮಾ ಚೌಧರಿ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಥವರು. ಅದಾದ ಬಳಿಕ ಕಮಲ್ ಹಾಸನ್ ಜೊತೆಗೂ ಕೂಡ ಪ್ರಮುಖ ಪಾತ್ರವೊಂದರಲ್ಲಿ ಅಥವಾ ಪ್ರಮುಖ ಸಿನಿಮಾವೊಂದರಲ್ಲಿ ಅವರು ಕಾಣಿಸ್ಕೊಳ್ತಾರೆ, ಮನ್ಮಥ ಲೀಲೈ ಎನ್ನುವಂಥ ಸಿನಿಮಾ. ಹೀಗೆ ತಮಿಳು ತೆಲುಗು ಇದೆಲ್ಲ ಆಗ್ತಾ ಇದ್ದ ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. ವಿಜಯವಾಣಿ ಎನ್ನುವಂಥ ಸಿನಿಮಾ ಮೂಲಕ 1976 ಹೀರೋಯಿನ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. ಅದಾದ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಆನಂತರ ದೊಡ್ಡ ಮಟ್ಟಿಗೆ ಅವರಿಗೆ ಹೆಸರು ತಂದುಕೊಟ್ಟಂಥ ಸಿನಿಮಾ ಅಂದರೆ ಗಾಳಿ ಮಾತು ಎನ್ನುವಂಥ ಸಿನಿಮಾ ಒಳ್ಳೆ ಹೆಸರನ್ನು ತಂದುಕೊಡ್ತು ಹೇಮಾ ಚೌಧರಿ ಅವರಿಗೆ. ಅದಾದ ಬಳಿಕ ಹೇಮಾ ಚೌಧರಿ ಹಿಂತಿರುಗಿ ನೋಡಿದ್ದೇ ಇಲ್ಲ, ಸೆಕೆಂಡ್ ಹೀರೋಯಿನ್ ಆಗಿ. ಅದಾದ ಬಳಿಕ ಬೇರೆ ಬೇರೆ ಪಾತ್ರಗಳಲ್ಲಿ ಅಭಿನಯಿಸ್ತಾ ಕೊನೆಗೆ ಅವರು ಈ ಅತ್ತೆ ಮತ್ತು ತಾಯಿ ಪಾತ್ರಕ್ಕೆ ಫಿಕ್ಸ್ ಆಗಿಬಿಟ್ರು. ಯಾಕಂದರೆ ಪಾತ್ರದ ಒಳಗಡೆ ಪರಕಾಯ ಪ್ರವೇಶವನ್ನು ಮಾಡ್ತಾಯಿದ್ರು, ಪಾತ್ರದಲ್ಲಿ ಜೀವಿಸ್ತಾ ಇದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾವೆಷ್ಟೋ ಸಿನಿಮಾಗಳು ನೋಡಿದಾಗ ನಮಗೆ ಸಿಟ್ಟು ಬರ್ತಾ ಇತ್ತು, ಓ ಇಂಥ ಘಾಟಿ ಅತ್ತೆ ಅಥವಾ ಇಂಥ ಘಾಟಿ ಅಮ್ಮ ಅಂತಂದರೆ. ಅಷ್ಟರ ಮಟ್ಟಿಗೆ ಅವರು ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅವರ ಸಿನಿಮಾಗಳು, ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ, ಶಿವರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ, ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಂಥವರು ಹೇಮಾ ಚೌಧರಿ. ಆದರೆ ಇತ್ತೀಚೆಗೆ ಹೊಸ ಕಲಾವಿದರು ಆಗಮಿಸ್ತಾ ಇದ್ದ ಹಾಗೆ ಹೇಮಾ ಚೌಧರಿ ಸ್ವಲ್ಪ ಮಟ್ಟಿಗೆ ಸೈಡ್ಲೈನ್ ಆಗಿದ್ದರು. ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ, ತಮ್ಮ ಪಾಡಿಗೆ ತಾವು ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇದ್ದಂಥವರು. ಯಾವುದೇ ಕಪ್ಪು ಚುಕ್ಕಿ ಅಥವಾ ಕಾಂಟ್ರವರ್ಸಿ ಅಂಥದ್ದೇನೂ ಕೂಡ ಇಲ್ಲ, ತಮ್ಮ ಪಾಡಿಗೆ ತಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥವರು ಹೇಮಾ ಚೌಧರಿ. ಅದಾದ ಬಳಿಕ ಸೀರಿಯಲ್ ಲೋಕಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ. ಅಮೃತ ವರ್ಷಿಣಿ ಎನ್ನುವಂಥ ಸೀರಿಯಲ್ ನಿಮ್ಮಲ್ಲಿ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ, ಆ ಸೀರಿಯಲ್ನ ಪಾತ್ರ ಅವರಿಗೆ ಒಳ್ಳೆ ಹೆಸರನ್ನು ಕೂಡ ತಂದುಕೊಡುತ್ತೆ. ಈ ರೀತಿಯಾಗಿ ಸಿನಿಮಾ ಮತ್ತು ಸೀರಿಯಲ್ ಎಲ್ಲದರಲ್ಲೂ ಕೂಡ ಆಕ್ಟಿವ್ ಆಗಿ ಇದ್ದಂಥವರು ಹೇಮಾ ಚೌಧರಿ. ಇದೀಗ ಇದ್ದಕ್ಕಿದ್ದ ಹಾಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾರೆ. ಅವರು ಬದುಕನ್ನು ಗೆಲ್ಲಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ. ನಿಮಗೇನಿಸುತ್ತೆ ಹೇಮಾ ಚೌಧರಿ ಅಂತಿದ್ದ ಹಾಗೆ, ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.